ವಿಶ್ವಗಾರ ಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಯಂಕರ ತಿರುವುಗಳನ್ನ ಈ ಕಾರ್ಯಕ್ರಮ ಪಡ್ಕೊಳ್ತಾ ಇರುವಂತದ್ದು. ಲೈವ್ ಶೋ ನಲ್ಲೇ ನಮ್ಮ ಸ್ಟುಡಿಯೋಗೆ ಎಂಟರ್ ಆದಂತಹ ಮಿಸ್ಟರ್ ಹುಚ್ಚ ವೆಂಕಟ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಮುಂದಾದ್ರು, ಹುಚ್ಚ ವೆಂಕಟ್ ಅವರು ಹೇಳಿರುವಂತದ್ದು ಈ ಐಟಮ್ ಸಾಂಗ್ ಗಳ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ, ಪರಭಾಷಿ ನಟಿಯರನ್ನ ಕರ್ಕೊಂಡ್ಬರೋದಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಫೇಸ್ ಮಾಡ್ತಿರುವಂತಹ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಈಗ ಮತ್ತೊಮ್ಮೆ ಹುಚ್ಚ ವೆಂಕಟ್ ಅವರು ನಮ್ಮ ಜೊತೆಗಿದ್ದಾರೆ. ವೆಂಕಟ್ ಅವರೇ, ನನ್ನ ಫಸ್ಟ್ ಕಂಡೀಷನ್, ಮೊದಲ ಮನವಿ ಕೂಡ ಹೌದು ಇದು, ನೀವು ಸಮಾಧಾನದಿಂದ ಮಾತಾಡಬೇಕು. ಫಸ್ಟ್ ಪಾಯಿಂಟ್ ನಂಬರ್ ಟೂ, ನೀವು ಯಾವ ನಿಮ್ಮ ಫಿಲ್ಮ್ಸ್ ನಾವು ನೋಡಿದ್ದೀವಿ, ನಿಮ್ಮ ಸಾಂಗ್ ಕಾವೇರಿ ಸಾಂಗ್ ನಾವು ನೋಡಿದ್ದೀವಿ, ಎಷ್ಟು ಸಂಭಾವಿತ ಅಂತರ ನೀವು ಅದರಲ್ಲಿ ಕಾಣಿಸ್ಕೊಂಡಿದ್ದೀರಾ, ಆಕ್ಟಿಂಗ್ ಮಾಡಿದ್ದೀರಾ, ಅದು ಬಿಟ್ಟು ನೀವು ಇಲ್ಲಿ ಬಾಯಿಗೆ ಬಂದ ಪದ ಬಳಕೆ ಮಾಡಿದ್ರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತೆ ವೆಂಕಟ್ ಅವರೇ. ಸೊ ಸ್ವಲ್ಪ ಕಾಮ್ ಡೌನ್ ಆಗಿ ಸಮಾಧಾನದಿಂದ ಚರ್ಚೆ ನಡೀತಾ ಇದೆ, ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ, ಡಿಬೇಟ್ ಮಾಡಿ, ಫೈಟಿಂಗ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಇಮೇಜ್ ನ ನೀವು ಪಾತ್ರ ತಳ್ಬೇಡಿ ವೆಂಕಟ್ ಅವರೇ. ಓಕೆ ಓಕೆ, ಹೇಳಿ ನಿಮ್ಮ ವ್ಯೂ ಏನು, ನನ್ನ ಹತ್ರ ಹೇಳಿ ಫಸ್ಟ್, ಆಮೇಲೆ ಕೇಳಪ್ಪ. ನಾನು ಒಂದ್ ಹೇಳೋದು ಕೇಳು, ಯಾವ ಹೆಣ್ಣು ಕೂಡ ಬಾಯಿ ಬಿಟ್ಟು ಸುಳ್ಳು ಹೇಳಲ್ಲ ಅವ್ರಿಗೆ ಬೇರೆ ಥರ ಕರೆದ್ರು ಅಂತ. ಓಕೆನಾ? ಯಾಕಂದರೆ ಆ ಹೆಣ್ಣಂಗೆ ಹೇಳ್ಬೇಕಂದ್ರೆ ಆ ಹೆಣ್ಣು ಬಗ್ಗೆನೂ ಬೇರೆಯವ್ರು ಯಾವ ಇಮೇಜ್ ಇಟ್ಕೊತಾರೆ ಅಲ್ವಾ? ಯಾವ ಹೆಣ್ಣು ಆ ಥರ ಹೇಳಲ್ಲ ಸುಳ್ಳು. ಆಮೇಲೆ ನೀವು ಬೆಳಿಗ್ಗೆ ಏನಂತ ಅಂದರು, ಪ್ರೂಫ್ ಇದೆಯಾ ತೋರಿಸಿ ಅಂತ. ಈ ಕಚ್ಚಡ ಕೆಲಸ ಮಾಡೋರು ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಅಥವಾ ಮೆಸೇಜ್ ಮಾಡಲ್ಲ ಅಥವಾ ಫೋನಲ್ಲಿ ಮಾತಾಡಲ್ಲ. ಭಾಳ ಹುಷಾರು ಕಚ್ಚಡ ಕೆಲಸ ಮಾಡೋರು, ಫೋನಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಆಗುತ್ತೆ, ಮೆಸೇಜ್ ಹಾಕಿದ್ರೆ ಮೆಸೇಜಲ್ಲಿ ಗೊತ್ತಾಗುತ್ತೆ. ಅಗ್ರಿಮೆಂಟ್ ಅಂತೂ ಈ ವಿಷಯದಲ್ಲಿ ಮಾಡ್ಕೊಳ್ಳಲ್ಲ. ಅರ್ಥ ಆಯ್ತಾ? ಒಂದು ಹೆಣ್ಣಿಗೆ ಮರ್ಯಾದೆ ಗೌರವ ಇದೆ. ನೀವು ಐಟಮ್ ಸಾಂಗ್ ಅಂದ್ರೇ ನನಗೆ ಆಗಲ್ಲ. ಅರ್ಥ ಆಯ್ತಾ? ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ, ನಮ್ಮನೆ ಹೆಣ್ಮಕ್ಳು ನಾವು ಜೋಪಾನವಾಗಿ ಕಾಪಾಡಬೇಕು, ಬೇರೆ ಹೆಣ್ಮಕ್ಳನ್ನು ಅದೇ ಥರ ನಾವು ನೋಡಬೇಕು. ಆಮೇಲೆ ಸಿನಿಮಾಗೆ ಐಟಮ್ ಸಾಂಗ್ ಇದೆ ಗೆಲ್ಲುತ್ತೆ ಅನ್ನೋದೆಲ್ಲ ಸುಳ್ಳು, ನಾನು ಎಕಡ ಕೂಡ ಗೆಲ್ಲಲ್ಲ ಅದು. ಅರ್ಥ ಆಯ್ತಾ? ಒಂದು ಸಿನಿಮಾ ಗೆಲ್ಲೋದು ಕಥೆಯಿಂದ, ಆ ಪಿಕ್ಚರ್ ಆ್ಯಕ್ಟಿಂಗಿಂದ, ಡೈರೆಕ್ಷನ್ನಿಂದ, ಪ್ರತಿಯೊಂದು ಕೌಂಟ್ ಆಗುತ್ತೆ. ಬಟ್ ಐಟಮ್ ಸಾಂಗಿಂದ ಸಿನಿಮಾ ಗೆಲ್ಲಂಗಿದ್ದರೆ ಇವತ್ತು ಬರೀ ಐಟಮ್ ಸಾಂಗ್ ಪಿಕ್ಚರ್ ಗೆಲ್ಲಬೇಕಲ್ವಾ? ಯಾಕೆ ಒಳ್ಳೆ ಸಿನಿಮಾಗಳು ಇವತ್ತು ಇದೆ ತಮಿಳಲ್ಲಿ ನೋಡಿ, ತಮಿಳಲ್ಲೂ ಒಳ್ಳೆ ಪಿಕ್ಚರ್ ಬರ್ತಾ ಇದೆ. ಐಟಮ್ ಸಾಂಗ್ ಎಷ್ಟಿದೆ ಈಗ ಅಲ್ಲಿ ನಮ್ಮ ಕನ್ನಡದಲ್ಲಿ? ನಾನು ಕೇಳೋದು ತಪ್ಪ ಇವತ್ತು ನೋಡಿ, ಒಂದು ಭಾಳ ಮುಖ್ಯವಾದ ವಿಷಯ ಹೇಳ್ತೀನಿ. ಐಟಮ್ ಸಾಂಗ್ ಮಾಡಿಕೊಡ್ದು ಬ್ಯಾನ್ ಆಗಬೇಕು, ವಲ್ಗ್ಯಾರಿಟಿ ಬ್ಯಾನ್ ಆಗಬೇಕು ಅಂತ ಫಸ್ಟ್ ಧ್ವನಿ ಎತ್ತಿದ್ದೀವಿ ಹುಚ್ಚ ವೆಂಕಟ್. ಅದಕ್ಕೆ ಯಾವ ಸಿನಿಮಾದವ್ರು ಸಪೋರ್ಟ್ ಮಾಡಿಲ್ಲ? ಯಾಕಂದರೆ ಸಿನಿಮಾದವರು, ಅವ್ರಿಗೂ ಐಟಮ್ ಸಾಂಗ್ ಬೇಕು, ವಲ್ಗ್ಯಾರಿಟಿ ಬೇಕು, ಪಬ್ಲಿಸಿಟಿ ಬೇಕು, ದುಡ್ಡು ಬೇಕು. ಬಟ್ ಇವತ್ತು ಬಿ ಜೆ ಪಿ ಬಂದು ದೀಪಿಕಾ ಪಡ್ಕೊಂಡು ವಿಷಯದಲ್ಲಿ ಏನಂತ ಕೊಟ್ಟರು, ವಲ್ಗ್ಯಾರಿಟಿ ಇದ್ದರೆ ಆ ಪಿಕ್ಚರಲ್ಲಿ, ಯಾವುದು ಪದ್ಮಾವತಿ ಪಿಕ್ಚರಲ್ಲಿ ನಾವು ಅದನ್ನು ಬಿಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಮೊನ್ನೆ ಬೆಂಗಳೂರು ಬರ್ತೀನಿ ಅಂದಾಗ ಇಮಿಡಿಯೇಟು ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಅವರು ಅವರೇನಂದ್ರು, ನಾವು ಬಿಡಲ್ಲ ಈ ಪ್ರೋಗ್ರಾಮ್ ಮಾಡೋಕ್ಕೆ, ಪೊಲೀಸ್ ಅವರು ಸಪೋರ್ಟ್ ಕೊಟ್ಟರು. ಇವತ್ತು ನಾನು ಖುಷಿ ಪಡ್ತಾ ಇದ್ದೀನಿ, ಈಗ ಎಲ್ಲರೂ ಅರ್ಥ ಮಾಡ್ಕೊತಾವ್ರೆ. ಹುಚ್ಚ ವೆಂಕಟ್ ಜೋಕ್ ಮಾಡಿಲ್ಲ, ಐಟಮ್ ಸಾಂಗ್ ಮಾಡೋ ಬ್ಯಾನ್ ಆಗಲಿ ಅನ್ನೋದು ಜೋಕ್ ಅಲ್ಲ. ಅದು ಒಂದು ಹೆಣ್ಣಿನ ಭವಿಷ್ಯ, ಒಂದು ಹೆಣ್ಣಿನ ಲೈಫು, ನಮ್ಮ ಸಂಸ್ಕೃತಿ ಸಂಪ್ರದಾಯ. ಇವತ್ತು ನೋಡಿ ಎಷ್ಟು ಖುಷಿ ಆಗುತ್ತೆ, ಇವತ್ತು ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ, ಪೊಲೀಸ್ ಮಾತಾಡ್ತಾ ಇದ್ದಾರೆ, ನಮಗೆ ವಲ್ಗ್ಯಾರಿಟಿ ಬೇಡ, ಐಟಮ್ ಸಾಂಗ್ ಬೇಡ, ಒಳ್ಳೆ ಸಿನಿಮಾ ಕೊಡಿ ನೋಡಿ ಅಂತ. ಬಟ್ ಸಿನಿಮಾದವ್ರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಆ ಹೆಣ್ಣಿನ ಭವಿಷ್ಯ ಏನು ಗೊತ್ತಾ? ನಾವೇ ಒಬ್ಬನ ಮದುವೆ ಆಗಬೇಕಂದ್ರೆ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊತೀರಿ, ಹೆಣ್ಣಿನ ಬ್ಯಾಕ್ಗ್ರೌಂಡ್. ಯೂಶಲಿ ಹುಡುಗರು ಏನು ಕೇಳ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಕೇಳ್ತಾರೆ, ಎಜುಕೇಷನ್ ಕೇಳ್ತಾರೆ, ಪ್ರೊಫೆಷನ್ ಕೇಳ್ತಾರೆ, ಕ್ಯಾರೆಕ್ಟ್ರ್ ಕೇಳ್ತಾರೆ. ಆದರೆ ಹೆಣ್ಣದ್ ನೋಡೋದು ಕ್ಯಾರೆಕ್ಟರ್. ಒಂದು ನಿಮಿಷ ಹುಡುಗಿ ಸರಿ ಇಲ್ಲ ಅಂತ ಹೇಳ್ಬಿಡ್ಬೋದು, ಬಟ್ ಆ ಹುಡುಗಿ ಜೀವನ ಪೂರ್ತಿ ಕೊರಬೇಕು. ಯಾಕಂದ್ರೆ ಅವಳು ಮದುವೆ ಆಗಬೇಕು, ಆ ಹೆಣ್ಣು ತಾಯಿ ಆಗಬೇಕು ಅಲ್ವಾ? ನಾವು ನಮ್ಮ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ, ನೀವುಗಳು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಹೆಣ್ಣನ್ನ ಕೆಟ್ಟದಾಗಿ ತೋರಿಸಿ ಲಾಸ್ಟಾಗಿ ಅವಳಿಗೆ ಯಾರು ತಾಳಿ ಕಟ್ತಾರೆ? ನೀನೇ ಕಟ್ತೀಯನೋ. ಹಾಗಾದ್ರೆ ಸ್ಯಾಂಡಲ್ವುಡ್ಡಲ್ಲಿ ಯಾವುದೇ ರೀತಿ ಕೇಳ್ತೀನಿ, ಒಂದು ನಿಮಿಷ ನಾನು ಮೆತ್ತಿಗೆ ಮಾತಾಡ್ತಾ ಇದ್ದೀನಲ್ಲ, ಒಂದು ನಿಮಿಷ ಮಾತಾಡಕ್ಕೆ ಬಿಡಿ, ಡೈರೆಕ್ಟ್ ಕೇಳ್ತೀನಿ. ನೀನೇ ಐಟಮ್ ಸಾಂಗ್ ಹುಡುಗಿನ ಮದುವೆ ಆಗ್ತೀಯನೋ? ಒಂದು ಹೇಳ್ತೀನಿ ಬಿಡಿ, ಐಟಮ್ ಸಾಂಗ್ ಅಂದ್ರೆ ಏನ್ ಹೇಳಿ? ಗೆಳೆಯ ಅನ್ಬೇಡ, ಸಾಯಿಸ್ಬಿಡ್ತೀನಿ ಸರ್. ಐಟಮ್ ಸಾಂಗ್ ಅಂದ್ರೆ ಏನು? ನಾ ಒಂದು ಕ್ವಶನ್, ಐಟಮ್ ಸಾಂಗ್ ಮಾತಾಡ್ತಿದ್ದಲ್ಲಪ್ಪ, ಐಟಮ್ ಸಾಂಗ್ ಅಂತ, ಅದೇ ನನ್ಗೆ ಗೊತ್ತಾಗ್ತಿಲ್ಲ ಹೇಳು ಏನಂತ. ಏನಂತ ನೀವ್ ಅನ್ಕೋ ಪ್ರಕಾರ ಎಲ್ಲ ಎಕ್ಸ್ಪೋಸ್ ಮಾಡ್ಬೇಕು, ಎಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ನಿಮ್ಮ ವಾದ, ನಂಗೆ ಗೊತ್ತಾಗುತ್ತೆ. ನನ್ನ ಸಿನಿಮಾ ನೋಡಿ, ನಮ್ಮ ಸಿನಿಮಾ ವೀಡಿಯೋನು ತೋರಿಸಿ, ಕರೆದ್ಬೇಕು ತೋರಿಸ್ತೀನಿ, ನನ್ನ ಸಿನಿಮಾ ಎಲ್ಲ ಎಕ್ಸ್ಪೋಸ್ ಇದೆ ಐಟಮ್ ಅಂತ ತೋರಿಸ್ತೀನಿ. ಇದು ಬೇರೆ ಟೈಪ್ ನನ್ನ ಐಟಮ್ ಸಾಂಗ್ ಮಾಡಿರೋದು, ಎಲ್ಲ ಬಿಚ್ಚಿ ತೋರಿಸ್ಬೇಕಂತಿಲ್ಲ. ಆ ಪದ ಉಪಯೋಗಿಸ್ಬೇಡ, ಹೆಣ್ಣಿಗೆ ಆ ಪದ ಉಪಯೋಗಿಸ್ಬೇಡ. ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಆಟಾಡೋ ಹುಡುಗ ನೀನು, ಆಟ ಆಡ್ಕೊಂಡಿರೋ ಆಟ ಆಡ್ಸಿರೋ ಹುಡುಗ ನಾನು, ಆಟ ಆಡ್ತೀನಿ. ಹೆಂಗೆ ಆಟ ಆಡ್ತೀನಿ ಗೊತ್ತಾ?
ಅರ್ಥ ಆಯ್ತಾ? ಐಟಮ್ ಸಾಂಗ್ ಅನ್ಬೇಡ, ಹುಡುಗಿ ಇರೋದು ಐಟಮ್ ಅಲ್ಲ, ನೀವು ಐಟಮ್ ಬಾಯ್ಸ್. ಸರ್ ಒಂದು ಒಳ್ಳೆ ಹೆಸರು ಕೊಡಿ ಸರ್, ಐಟಮ್ ಸಾಂಗ್ ಬೇಡ, ಒಂದು ಒಳ್ಳೆ ಹೆಸರು ನೀವೇ ಕೊಡಿ, ಅದನ್ನ ರಿಜಿಸ್ಟರ್ ಮಾಡೋಣ. ಏಯ್ ಚಪ್ಪಲಿ ತಗೊಂಡು ಹೊಡಿತೀನೋ ನೀನು? ಬಾರೋ ಕೆಳಗಡೆ, ನೀನು ಬಾರೋ ಕೆಳಗಡೆ, ಬಾರೋ ಕೊಡ್ತೀನಿ ರೀಸನ್. ನಿಮ್ಗೆ ಐಟಮ್ ಅನ್ನೋದಕ್ಕೆ ಸ್ಪೆಲ್ಲಿಂಗೇ ಬರಲ್ಲ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಸರ್ ಐಟಮ್ ಐಟಮ್ ಸಾಂಗ್ ಒಂದು ಸಬ್ಜೆಕ್ಟ್ ಬೇಕಾಗುತ್ತೆ, ಅದು ಏನಕ್ಕೆ ಹಾಕಿದಾರೆ, ಯಾಕೆ ಹಾಕಿದಾರೆ ಅಂತ ಕೇಳಿ ಕ್ವಶನ್ ಕೇಳಿ. ನೀನೊಂದು ಗತಿ ಹಾಕ್ತಿಯ ಕಣ, ನಿನ್ ಲೈಫಲ್ಲಿ ನಾ ಐಟಮ್ ಸಾಂಗ್ ಅಲ್ಲ ಕಣ, ಸಿನಿಮಾನೇ ಡೈರೆಕ್ಟ್ ಮಾಡಲ್ಲ ಕಣ, ನೀನ್ ಸಿನಿಮಾನೇ ಡೈರೆಕ್ಟ್ ಮಾಡಲ್ಲ ಕಣ. ವೆಂಕಟ್ ಅವ್ರೆ ಆಯ್ತಾ, ಇದು ನಾನು ಹೇಳ್ಬಿಟ್ಟಿದ್ದೀನಿ ವೆಂಕಟ್ ಅವ್ರೆ, ಗತಿ ಹಾಕ್ತಿಯ ಕಣ. ವೆಂಕಟ್ ಅವ್ರೆ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸರಿಯಾಗಿ ಮಾತಾಡಿ. ವೆಂಕಟ್ ಅವ್ರೆ ಕೈಕಾಲು ಕಡಿತೀನಿ, ಮಾತಾಡೋದು ನೋಡು ಸರಿಯಲ್ವಲ್ಲ ವೆಂಕಟ್ ಅವ್ರೆ, ಸರಿಯಲ್ವಲ್ಲ ಅದ್ನೆನ್ ಆಟ ಆಡೋ ಹುಡುಗನ ಜೊತೆ ಮಾತಾಡ್ತಾ ಇಲ್ಲ, ಐಟಮ್ ಸಾಂಗ್ ಮಾಡೋ ಇವ್ರಿಗೆ ಗಾಂಚಳಿ ಇರ್ಬೇಕಂದ್ರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಟಿ ದಿಶಾ ಈಗ ನಮ್ಮ ಜೊತೆ ಲೈವ್ ಇರ್ತಾರೆ. ದಿಶಾ ಅವರೇ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಏನು, ಈ ಇಂಡಸ್ಟ್ರಿಯಲ್ಲಿ ಆ ರೀತಿ ಎಲ್ಲ ನಡೀತಾ ಇದೆಯಾ ಹೇಗೆ ಅಂತ? ದಿಶಾ ಅವರೇ, ನನ್ನ ಧ್ವನಿ ನಿಮಗೆ ತಲುಪ್ತಾ ಇದ್ರೆ ನಿಮ್ಮನ್ನಾಗಲೇ ಕೇಳ್ತಾ ಇದ್ದೆ ನಾನು. ಸಾಕಷ್ಟು ದೊಡ್ಡ ಕಾಂಟ್ರೋವರ್ಸಿ ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ಹುತ್ತದ ಸುತ್ತ ಮೂವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ಕಾಂಪ್ರಮೈಸ್ ಅನ್ನುವಂತಹ ಕೆಟ್ಟ ಪದ್ಧತಿಯ ಮೂಲಕ ನಟಿಯರು ಹೋಗಬೇಕಾಗುತ್ತಾ? ಇದು ಪ್ರಶ್ನೆ ನಿಮಗೆ. ಏನು ಹೇಳಬೇಕಂದ್ರೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಯಾವ ಇಂಡಸ್ಟ್ರಿ ಆಗಲಿ, ಸ್ವಲ್ಪ ಡಿಲೇ ಇದೆ ಲೈನಲ್ಲಿ, ನಾನು ಸರಿಯಾಗಿ ಕೇಳಿಸ್ತಾ ಇಲ್ಲ. ನೀವು ಮಾತಾಡ್ತಾ ಹೋಗಿ, ಕೇಳಿಸ್ತಾ ಇದೆ, 5 ಸೆಕೆಂಡ್ಸ್ ಡಿಲೇ ಇರುತ್ತೆ, ನೀವು ಮಾತಾಡ್ತಾ. ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಆಗಲಿ, ಯಾವ ಇಂಡಸ್ಟ್ರಿ ಆಗಲಿ, ಕಾಂಪ್ರಮೈಸ್ ಅನ್ನೋ ಪದ ಇರಲೇಬಾರ್ದು. ಬಟ್ ಅದೊಂದು ಟ್ರೆಂಡ್ ಥರ ಆಗಿದೆ ಇವಾಗ. ಹೆಂಗಂದರೆ, ಯಾರು ಪವರಲ್ಲಿದ್ದಾರೆ, ಯಾರು ಡಾಮಿನೆಂಟ್ ಪವರಲ್ಲಿದ್ದಾರೆ, ಅವರು ಇಂಡೈರೆಕ್ಟ್ ರೀತಿಯಲ್ಲಿ ಫೋರ್ಸ್ ಮಾಡ್ತಾರೆ. ಆ್ಯಂಡ್ ಇಫ್ ದ ಗರ್ಲ್ ಡಸ್ ನಾಟ್ ಅಗ್ರಿ, ಏನಾಗುತ್ತೆ ಅಂದರೆ ಅವಳ ಹೆಸರು ಹಾಳಾಗತ್ತೆ ಇಂಡಸ್ಟ್ರಿಯಲ್ಲಿ. ಅಲ್ಲದ್ರೂ ಈ ಸೊಸೈಟಿ ಮೇಲ್ ಡಾಮಿನೆಂಟ್ ಸೊಸೈಟಿ ಆಗಿರುವಾಗ ಏನಾಗ್ತಾ ಇದೆ ಅಂದರೆ, ಲೇಡೀಸಿಗೆ ಅಷ್ಟೊಂದು ವ್ಯಾಲ್ಯೂ ಯಾರು ಕೊಡ್ತಾ ಇಲ್ಲ. ಆ್ಯಂಡ್ ಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಕ್ಸ್ಪೋಸ್ ಲೇಡೀಸ್ ಮಾಡಿದರೆ ಅವ್ರ ಹೆಸರು ಹಾಳಾಗತ್ತೆ. ಬಟ್ ಬಾಯ್ಸ್ ಸಿಕ್ಸ್ ಪ್ಯಾಕ್ ತೋರಿಸಿದರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಅದಾದರೆ ಓಕೆ ಒಳ್ಳೆ ಬಾಡಿ ಅಂತ ಕಾಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಗರ್ಲ್ಸ್ ಹಿಂಗೆ ಹಂಗೇನಿಲ್ಲ. ದಿಶಾ ಅವ್ರ, ಇದೊಂದು ಕಡೆ ಆದರೆ ಈ ಕಾಂಪ್ರಮೈಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ, ಏನಿದು ಯಾವ ರೀತಿ ವ್ಯವಹಾರ ಇದು ಅಂತ ಹೇಳಿ, ಅನ್ಬಿಲೀವಬಲ್ ಅನ್ಸುತ್ತೆ. ಆ್ಯಕ್ಟ್ರೆಸ್ ಇಂದ ಆ್ಯಕ್ಟಿಂಗ್ ಬೇಕು, ಪರ್ಫಾರ್ಮೆನ್ಸ್ ಬೇಕು, ಸಿನಿಮಾ ಟೀಮ್ಗೆ ಆ್ಯಕ್ಟ್ರೆಸ್ಗೆ ಕರಿಯರ್ ಬೇಕು, ಅಷ್ಟೇ ಅಷ್ಟೇ ಇರಬೇಕಾಗತ್ತೆ. ಅದು ಬಿಟ್ಟು ವಾಟ್ ಇಸ್ ದಿಸ್ ಕಾಂಪ್ರಮೈಸ್, ಇದರಿಂದ ಬರುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಇದು ಹೇಗೆ ಇಂಡಸ್ಟ್ರಿಯಲ್ಲಿ ನಡೆಯುತ್ತೆ ಇದು ಅಂತ? ಇದು ಕಾಂಪ್ರಮೈಸ್ ಇಸ್ ವಾಟ್ ಇದು, ದಿಸ್ ಕಾಂಪ್ರಮೈಸ್ ಇಸ್ ವಾಟ್ ಇಸ್ ಟ್ರೆಂಡಿಂಗ್ ರೈಟ್ ನಾವು, ಅದಿರಲೇಬಾರ್ದು ಆ್ಯಕ್ಚುಲಿ. ಬಿಕಾಸ್ ಒಂದು ಸಿನಿಮಾ ಮಾಡುವಾಗ ಎವ್ರಿ ಒನ್, ಪ್ರತಿಯೊಂದು ಆರ್ಟಿಸ್ಟ್, ಸ್ಟಾರ್ಟಿಂಗ್ ಫ್ರಮ್ ಜೂನಿಯರ್ ಆರ್ಟಿಸ್ಟ್ ಟು ಸೀನಿಯರ್ ಆರ್ಟಿಸ್ಟ್, ಎಲ್ಲರೂ ಅವರು 100% ಎಫರ್ಟ್ ಹಾಕಿ ಒಂದು ಮೂವಿ ಚೆನ್ನಾಗಿರಬೇಕು, ಜನರು ವ್ಯೂವರ್ಸ್ ಎಂಜಾಯ್ ಮಾಡಬೇಕಂತ ಒಂದು ಮೋರಲ್ ತರ್ತೀವಿ, ಅಥವಾ ಏನಾದರೂ ಏನೋ ಒಂದು ಎಂಟರ್ಟೈನ್ಮೆಂಟ್ ತರ್ತೀವಿ, ಅದು ಆ ರೀತಿ ಇರಬೇಕು. ಬಟ್ ಇದು ಹೆಂಗೆ ಬಂತು ಅಂತ ಐ ಕಾಂಟ್ ಕಮೆಂಟ್ ಆನ್ ದ್ಯಾಟ್. ಬಿಕಾಸ್ ಸಿನಿಮಾ ಮಾತ್ರ ಅಲ್ಲ, ಹೊರಗಡೆ ಸಹ ದಿಸ್ ಥಿಂಗ್ ವರ್ಕ್ಸ್. ಯಾವ ಇಂಡಸ್ಟ್ರಿಯಲ್ಲಿ ಆಗಿರಲಿ, ಪ್ರೊಫೆಷ್ನಲಿ ಆಮೇಲೆ ಡಾಕ್ಟರ್, ಐ ಕ್ಯಾನ್ ಸಿ ದೇರ್ ಇಸ್ ಆಲ್ವೇಸ್ ಅ ಸೀನಿಯರ್ ಯುನೋ ಒಂದು ಜೂನಿಯರ್ ಮೇಲೆ ಡಾಮಿನೆನ್ಸ್ ಮಾಡೋದಂತ ಇರುತ್ತೆ. ಸೀನಿಯರ್ ಜೂನಿಯರ್ ಡಾಮಿನೆನ್ಸ್ ಬೇರೆ, ಆದರೆ ಇದು ಹೊರಸು, ಅಸಹ್ಯ ಹೊರಸು, ಕಾಂಪ್ರಮೈಸ್ ಅಂತ ಏನು ಹೇಳ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಸೀನಿಯರ್ ಜೂನಿಯರ್ ಡಾಮಿನೆನ್ಸ್ಗೂ ಈ ಕಾಂಪ್ರಮೈಸ್ ಅನ್ನುವಂತಹ ಹೊಲಸುಗೂ ಭಾಳ ವ್ಯತ್ಯಾಸ ಇದೆ. ನೀವು ಕೂಡ ಅದನ್ನು ಫೇಸ್ ಮಾಡ್ಬೇಕಾಗಿ ಬಂದಿದ್ಯಾ ಹೇಗೆ? ಸೋಫಾರ್ ಇಲ್ಲ, ಐ ಆಮ್ ನ್ಯೂ ಟು ದ ಇಂಡಸ್ಟ್ರಿ ಆ್ಯಕ್ಚುಲಿ. ನಾನು ಒಂದು ಮಲಯಾಳಂ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದೆ 2 ಇಯರ್ಸ್ ಮುಂಚೆ, ಅದು ಒಳ್ಳೆ ಟೀಮ್ ಜೊತೆ ಆ್ಯಕ್ಟ್ ಮಾಡಿದೆ ನಾನು. ಮತ್ತು ಇವಾಗ ಹುತ್ತ ಸುತ್ತ ನನ್ನ ಕನ್ನಡದ ಫಸ್ಟ್ ಮೂವಿ, ಆ್ಯಂಡ್ ಇವ್ರ್ಸ್ ಕೂಡ ತುಂಬ ಒಳ್ಳೆಯವ್ರು. ಈ ಫುಲ್ ಟೀಮ್ ತುಂಬ ಪ್ರೊಫೆಷ್ನಲ್ ಆಗಿದ್ದರು, ನ್ಯೂ ಟೀಮ್ ಆದರೂ ಇಂಡಸ್ಟ್ರಿಗೂ,
ಅವ್ರು ಏನ್ ಮಾಡಿದಂದ್ರೆ ನಮ್ಗೆಲ್ರಿಗೂ ಸೇಫ್ಟಿ ನೋಡ್ಕೊಂಡಿದ್ರು, ಅವರು ನಮ್ ಕಂಫರ್ಟ್ ಪ್ರಕಾರ ಅವ್ರು ಹೋದ್ರು, ಲೈಕ್ ಕ್ಲೋದಿಂಗ್ ಆಗ್ಲಿ ಮತ್ತೆ ಮೂವಿ ಬಗ್ಗೆ ಸ್ಕ್ರಿಪ್ಟ್ ಎಲ್ಲ ಅವ್ರು ಮುಂಚೆನೆ ನಮ್ಗೆ ಹೇಳಿದ್ದಾರೆ ಈ ರೀತಿ ಇದೆ. ತುಂಬಾ ಬ್ಯೂಟಿಫುಲ್ ಸ್ಟೋರಿ ಇತ್ತು ಮೂವಿ ನಾವು ಶೂಟ್ ಮಾಡಿದ್ದು. ಅವ್ರು ಹೇಳಿದ್ದಾರೆ ಲೈಕ್ ಓಕೆ ನಿಮ್ಗೆ ನಿಮ್ ರೋಲ್ ಈ ತರ ಇದೆ, ಯುವರ್ ಅ ಜರ್ನಲಿಸ್ಟ್ ಇನ್ ದ ಮೂವಿ, ಯುವರ್ ಕಾಸ್ಟ್ಯೂಮ್ಸ್ ಆರ್ ಆಸ್ ಸಚ್, ಅಂಡ್ ಇಟ್ ವಾಸ್ ಪ್ಯೂರ್ಲಿ ವೆರಿ ಸಿಂಪಲ್ ಅಂಡ್ ಅ ವೆರಿ ನೈಸ್ ಸಬ್ಜೆಕ್ಟ್. ಸೊ ನನಗೆ ಹುತ್ತದ ಸುತ್ತಲ ಟೀಮಲ್ಲಿ ನನ್ಗೆ ಯಾವ ಥರದ್ದು ಯಾವ ಡಿರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಬೇರೆ ಯಾವ ಮೆಂಬರ್ ಆಗಲಿ ಟೀಮಿಂದ ನನ್ಗೆ ಯಾವ ಥರದ್ದು ಕಾಂಪ್ರಮೈಸ್ ಆಗಲಿ ಯಾವ ಮಿಸ್ಬಿಹೇವಿಯರ್ ಕೂಡ ನಾನು ಫೇಸ್ ಮಾಡಿಲ್ಲ. ಓಕೆ, ಈಗ ಈ ಶರಣ್ಯ ಏನಿದ್ದಾರೆ ಐಟಮ್ ಗರ್ಲ್ ಅವ್ರನ್ನ ಮುಂಬೈಯಿಂದ ಕರೆಸಲಾಯಿತು, ಅವರೀಗ ಸಾಕಷ್ಟು ಸೀರಿಯಸ್ ಅಲಿಗೇಷನ್ಸ್ನ ಈಗ ಗಂಭೀರ ಆರೋಪಗಳನ್ನ ಡೈರೆಕ್ಟರ್ ಎಲ್ವಿನ್ ಮೇಲೆ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೇನಾದರೂ ಮಾಹಿತಿ ಇದೆಯಾ? ನೀವೇನು ಹೇಳಲಿಕ್ಕೆ ಬಯಸ್ತೀರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಡೈರೆಕ್ಟರ್ ಎಲ್ವಿನ್ಗೆ ಸಂಬಂಧಪಟ್ಟ ಹಾಗೆ? ಮೆಲ್ವಿನ್ ಆ್ಯಕ್ಚುಲಿ ಏನಂದರೆ, ಹಲೋ ಹೇಳಿ. ಏನಾಯ್ತು ಅಂದರೆ ನಾನು ಫಸ್ಟಿಗೆ ಇದು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ, ಅವ್ರ ಪ್ರೊಫೈಲಲ್ಲಿ ನೋಡಿಲ್ಲ ಬಿಕಾಸ್ ಅವ್ರಿಗೆ ಪರಿಚಯ ಇಲ್ಲ ನನಗೆ. ಬಟ್ ಯಾರೋ ನನಗೆ ಕಳಿಸಿದ್ರು, ದಿಶಾ ನೀನು ಆ್ಯಕ್ಟ್ ಮಾಡೋ ಮೂವಿಯಲ್ಲಿ ಈ ಥರ ಏನೋ ಆಗಿದೆ, ನಿಮ್ಮ ಡಿರೆಕ್ಟರ್ ಬಗ್ಗೆ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಒಂದು ಎಲಿಗೇಷನ್ ಹಾಕಿದ್ದಾರೆ. ಎಲಿಗೇಷನ್ ಹೆಂಗಂದರೆ, ಅವರು ಏನೋ ಸೆಕ್ಷುವಲ್ ರೀತಿಯಾಗಿ ಏನೋ ನಾನ್ಸೆನ್ಸ್ ಮಾತಾಡ್ತಾ ಇದ್ದಾರೆ, ಮತ್ತು ನಾವು ಒಪ್ಪಲ್ಲ ಅಂದರೆ ಬದ್ಸೂರತ್ ಅಂತ ಕರೀತಾರೆ, ಮೀನ್ಸ್ ಅಗ್ಲಿ ಅಂತ ಕರೀತಾರೆ. ಆ್ಯಕ್ಚುಲಿ ಅದು ನೋಡಿ ನನ್ನ ರಿಯಾಕ್ಷನ್ ಹೆಂಗಿತ್ತಂದರೆ ಐ ಸ್ಟಾರ್ಟೆಡ್ ಲಾಫಿಂಗ್ ಬಿಕಾಸ್ ಮೆಲ್ವಿನ್ ಸರನ್ನು ಐ ಕಾಂಟ್ ಈವನ್ ಇಮ್ಯಾಜಿನ್ ದ್ಯಾಟ್ ಏನೋ ಆ ರೀತಿ ಯಾರು ಎಲಿಗೇಷನ್ ಆಗ್ತಾ ಇದ್ದಾರೆ ಅವ್ರ ಮೇಲೆ ಅಂತ. ಅವರೊಂದು ಯಂಗ್ ಡಿರೆಕ್ಟರ್, ತುಂಬ ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಒಂದು ಮೂವಿ ಮಾಡಬೇಕಂತ ಅಷ್ಟು ಆಸೆಯಲ್ಲಿ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವರು, ಅವ್ರ ಮೇಲೆ ಇವರು ಈ ಥರ ಎಲಿಗೇಷನ್ ಆಗಬೇಕಿದ್ರೆ ಡೆಫಿನೆಟ್ಲಿ ಐ ಫೀಲ್ ದೆರ್ ಇಸ್ ಅ ಕಾನ್ಸ್ಪಿರಸಿ, ಯಾರೋ ಏನೋ ಪ್ಲ್ಯಾನ್ ಮಾಡಿ ನಮ್ಮ ಡಿರೆಕ್ಟರ್ ಮೇಲೆ ಈ ಸುಮ್ಮನೆ ಆರೋಪ ಹಾಕ್ತಾ ಇದ್ದಾರೆ. ನಿಮಗೇನಿಸ್ತು, ಯಾಕಂದರೆ ನೀವು ಕೂಡ ಈ ಮೂವಿಯಲ್ಲಿ ನಟಿಸ್ತಾ ಇದ್ದೀರಾ, ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಈ ಸಿನಿಮಾ ಟೀಮ್ ಎಲ್ಲ ಇಂತಹ ಒಂದು ಹೌದು ಇಂತಹ ಒಂದು ಅಲಿಗೇಷನ್ ಬಂದ ಇಂತಹ ಒಂದು ಆರೋಪ ಬಂದಾಗ ವಾಟ್ ಯು ಫೆಲ್ಟ್, ನಿಮಗೇನಿಸ್ತು ಅಂತ? ಯಾಕಂದರೆ ನಿಮ್ಮ ಇಮೇಜ್ಗೂ ಕೂಡ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ ಈ ವಿಚಾರ. ಏನು ಕುಡ್ ಯು ಪ್ಲೀಸ್ ರಿಪೀಟ್ ಸರ್? ಈ ರೀತಿ ವಿಚಾರ ಫಸ್ಟ್ ನಿಮ್ ಗಮನಕ್ಕೆ ಬಂದಾಗ ಈ ಸಿನಿಮಾ ಟೀಮಲ್ಲಿ ಹೇಗಾಗ್ತಿದ್ಯಂತೆ ಅಂತ ಆರೋಪವನ್ನ ಒಬ್ಬ ನಟಿ ಅಥವಾ ಡ್ಯಾನ್ಸರ್ ಮಾಡಿದಾಗ ಅದು ವೈರಲ್ ಆದಾಗ ನಿಮ್ಮ ನಿಮ್ಮ ಮೈಂಡಿಗೆ ಏನು ಬಂತು, ನಿಮ್ಮ ಮನೇಲಿ ಇದನ್ನು ಕೇಳಿದವ್ರು ಏನು ಹೇಳಿದ್ರು, ನಿಮ್ಮ ಸ್ನೇಹಿತರು ಏನು ಹೇಳಿದ್ರು? ಯಾಕಂದ್ರೆ ನಿಮ್ಮ ಬಗ್ಗೆ ಕೂಡ ಒಂದು ರೀತಿ ಬೇರೆ ರೀತಿ ನೋಡ್ಲಿಕ್ಕೆ ಚಾನ್ಸಸ್ ಇರುತ್ತಲ್ವಾ, ಅವಾಗ ಜನ ಇಂಥ ಮೂವಿಲಿ ಇವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮ ಇಮೇಜ್ ಕೂಡ ಡ್ಯಾಮೇಜ್ ಆಗೋದಿಲ್ವಾ? ಹೌದು, ಅದೇ ನಾನು ಹೇಳಲಿಕ್ಕೆ ಮಾಡ್ತಿರೋದು ಏನಂದರೆ, ನನ್ನ ಫ್ರೆಂಡ್ಸ್ ಕಳಿಸಿದೆ ನಿಮ್ಮ ಡಿರೆಕ್ಟರ್ ಬಗ್ಗೆ ಈ ರೀತಿ ಆರೋಪ ಯಾರೋ ಹಾಕ್ತಾ ಇದ್ದಾರೆ, ವಾಟ್ ಇಸ್ ದಿಸ್ ಅಂತ ಕೇಳುವಾಗ ನನಗೆ ಆ್ಯಕ್ಚುಲಿ ತುಂಬ ಬೇಸರ ಆಯಿತು. ಬಟ್ ಐ ನೋ ಹಿಮ್ ವೆರಿ ವೆಲ್ ಪರ್ಸ್ನಲಿ, ಸೊ ಲೈಕ್ ನನ್ನ ಫ್ರೆಂಡ್ಸಿಗಾಗಲಿ ನನ್ನ ಜೊತೆ ಯಾರೆಲ್ಲ ಕೇಳಿದ್ದಾರೆ ಅವ್ರಿಗೆ ನಾನು ಹೇಳಿದ್ದೀನಿ, ಸರ್ ಈ ರೀತಿ ಅಲ್ಲ, ಸರ್ ಇಸ್ ಎನ್ ಎಸ್ಪೈರಿಂಗ್ ಡಿರೆಕ್ಟರ್ ಅಂತ, ಒಂದು ಮೂವಿಗೆ ಮಾಡಲಿಕ್ಕೋಸ್ಕರ ಅವ್ರು ಬಂದಿದ್ದಾರೆ ಇಂಡಸ್ಟ್ರಿಗೆ, ಅದು ಬಿಟ್ಟು ಈ ಕಂಪ್ಲೇಂಟ್ ಇದು ಸೆಕೆಂಡ್ ಹುಡುಗಿನ ಹೇಳಿದರೆ ಲೈಕ್ ಮೂವಿ ನಮ್ಮ ಮೂವಿ ಟೀಮಿಂದ ಯಾವ್ದಾದ್ರು ಹುಡುಗಿ ಹೇಳಿದ್ರೆ ನಾನು ನಂಬ್ತಿದ್ದೆ. ಬಟ್ ನಾನಾಗಲಿ ಇನ್ನೊಬ್ಳಿದ್ದಾಳೆ ಸೌಮ್ಯ ಅಂತ ಸೆಕೆಂಡ್ ಹೀರೋಯಿನ್, ಅವಳ ಹತ್ರ ಕೇಳ್ಬೋದು, ಮತ್ತು ಮಿಕ್ಕಿದ ಬೇರೆ ಪಾತ್ರಗಳಲ್ಲಿ ಬೇರೆ ಹುಡುಗಿಯರು ಸಹ ಇದ್ದರು, ಅವ್ರ ಹತ್ರ ಕೇಳ್ಬೋದು ಅವ್ರ ಒಪಿನಿಯನ್ ಏನಂತ. ನಮಗೆಲ್ಲ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿ ರೀತಿಯಲ್ಲಿ ಇವ್ರು ನೋಡ್ಕೊಂಡಿದ್ದಾರೆ. ಸೊ ಇವ್ರು ಬಂದು ನಮ್ಮ ಮೂವಿಯಲ್ಲಿ ಆ್ಯಕ್ಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್, ಇವ್ರು ಈ ರೀತಿ ಆರೋಪ ಹಾಕಿದ್ರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಫಾಲ್ಸ್ ಎಲಿಗೇಷನ್ ಅಂತ ಹೇಳ್ತೀನಿ. ಎಸ್ ದಿಶಾ ಅವರೇ, ತಾವು ಲೈನಲ್ಲಿರಿ, ಮಾತಾಡೋಣ. ದಿಶಾ ಅವರು ಇರ್ತಾರೆ, ಹಾಗೆ ಡೈರೆಕ್ಟರ್ ಮೆಲ್ವಿನ್ ಇರ್ತಾರೆ, ಗಿರಿಧರ್ ಇರ್ತಾರೆ, ಹಾಗೆ ಸ್ವಾಮಿ ಸಿನಿಮಾ ಟೀಮ್ನ ಮತ್ತೊಬ್ಬ ಮೆಂಬರ್ ಸ್ವಾಮಿ ಇರ್ತಾರೆ, ಹಾಗೆ ವಿನಯ್ ಕುಮಾರ್ ಕೂಡ ಇರ್ತಾರೆ. ಜೊತೆಗೆ ಈ ಚರ್ಚೆ ಬೇರೆ ದಿಕ್ಕನ್ನು ಕೂಡ ಪಡೆದುಕೊಳ್ತಾ ಇದೆ. ಮೆಲ್ವಿನ್ ತಪ್ಪು ಮಾಡಿದ್ರಾ ಇಲ್ವಾ, ತಪ್ಪು ಮಾಡಿದ್ರು ಯಾವ ರೀತಿ ತಪ್ಪು ಮಾಡಿದ್ರು ಅನ್ನೋಂಥದ್ದು ಒಂದು ಕಡೆ. ಆದರೆ ಈಗ ಐಟಮ್ ಡ್ಯಾನ್ಸ್ ಅನ್ನೋದು ಬೇಕಾದರೂ ಕೂಡ ಯಾಕಿರಬೇಕು, ಯಾವ ರೀತಿ ಇರಬೇಕು ಐಟಮ್ ಡ್ಯಾನ್ಸ್ ಅನ್ನುವಂಥದ್ದು ಸ್ಯಾಂಡಲ್ವುಡ್ನಲ್ಲಿ. ಜೊತೆಗೆ ಈ ಐಟಮ್ ಡ್ಯಾನ್ಸ್ಗೆ ಅಥವಾ ನಟಿಯರನ್ನು ಬೇರೆ ಕಡೆಯಿಂದನೇ ಕರ್ಕೊಂಬರಬೇಕಾ ಬೇಡ್ವಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಕಾಂಪ್ರಮೈಸ್ ಅನ್ನುವಂತಹ ಹೊಲಸು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮುಂದುವರಿತಾ ಇದೆ. ಮಿಸ್ಟರ್ ವೆಂಕಟ್ ಕೂಡ ಇರ್ತಾರೆ, ಚರ್ಚೆ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆಗೆ ವೆಂಕಟ್ ಅವರು ಕೂಡ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ವೆಂಕಟ್ ಅವರ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಈ ಬ್ರೇಕ್ಗಿಂತ ಮುಂಚೆ ನಾವು ಈ ಸಿನಿಮಾದ ನಟಿ ದಿಶಾ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಈ ಕಾಂಪ್ರಮೈಸ್ ಅನ್ನುವಂತಹ ಈ ಹೊಲಸು, ಐಟಮ್ ಅನ್ನುವಂತಹ ಈ ಹೊಲಸು ಇಂಡಸ್ಟ್ರಿಯಲ್ಲಿ ಇದೆ,
ಬರೀ ಸ್ಯಾಂಡಲ್ವುಡ್ ಅಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇದೆ. ಆದರೆ ಈ ಪರ್ಟಿಕ್ಯುಲರ್ ಮೂವಿನಲ್ಲಿ ಮೆಲ್ವಿನ್ ಜೊತೆ ತನಗಂತಹ ಯಾವುದೇ ರೀತಿಯಾದಂಥ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಮೆಲ್ವಿನ್ ಒಬ್ಬ ಜೆನ್ಯನ್ ಪರ್ಸನ್, ಅವರಲ್ಲಿ ಅಂತಹ ಯಾವುದೇ ಕೆಟ್ಟ ಗುಣ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಿರ್ಬೇಕಾದ್ರೆ ತಾವು ಮಾತಾಡಬೇಕಾದ್ರೆ ಚರ್ಚೆಯನ್ನ ಚರ್ಚೆ ರೀತಿ ಮಾಡೋಣ. ನಿಮ್ಮ ಪಾಯಿಂಟ್ ಕೂಡ ಇಲ್ಲಿ ಕೂತಿದಂತ ಮೆಲ್ವಿನ್ ಮತ್ತು ಸಿನಿಮಾ ಟೀಮೇ ಒಪ್ತಾ ಇದೆ ಹೆಣ್ಣನ್ನ ಐಟಮ್ ಅಂತ ಕರಿಬಾರ್ದು ಅಂತ ವೆಂಕಟ್ ಹೇಳ್ತಾರೆ, ಅದು ನಿಜ ಅಂತ ಒಪ್ಕೊಳ್ತಿದ್ದಾರೆ. ಬಟ್ ವೆಂಕಟ್ ಅವರು ಆ ರೀತಿ ರೌದ್ರಾವತಾರ ತರೋದು, ಮೈಕ್ ಬಿಸಾಕೋದು, ಚೇರಿಂದ ಇದು ಓಡ್ ಬರೋದು, ಹೊಡಿತೀನಿ ಅಂತ ಬರೋದು, ಇದು ಬೇಡ ಅಂತ ಅಷ್ಟೇ. ಸಾರಿ ಸಾರಿ, ಈಗ ನಾನು ಒಂದು ಹೇಳ ಸಿ, ಆ ಹೀರೋಯಿನ್ ಯಾರು ಮಾತಾಡಿದ್ರು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅವ್ರು ಹೇಳಿದ್ದಾರೆ, ಅರ್ಥ ಆಯ್ತಾ. ಈಗ ಆ ಹುಡುಗಿ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಆ ಹುಡುಗಿ ಹೇಳಿದೆ, ಅರ್ಥ ಆಯ್ತಾ. ಒಂದು ಹುಡುಗಿ ಈ ವಿಷಯದಲ್ಲಿ ದೂರು ಕೊಡೋಕೆ ಹೋಗಲ್ಲ, ಯಾಕಂದರೆ ಅವ್ರ ಲೈಫು ಸೆನ್ಸಿಟಿವ್ ಆಗಿರುತ್ತೆ, ಭಾಳ ಸೆನ್ಸಿಟಿವ್ ಆಗಿರುತ್ತೆ. ಸಿ, ಈ ಹುಡುಗಿಗೆ ಏನೂ ಆಗಿಲ್ಲ, ಓಕೆ ಐ ಆಮ್ ಹ್ಯಾಪಿ, ಈ ಹುಡುಗಿಗೆ ಯಾವುದೇ ಥರ ತೊಂದರೆ ಆಗಿಲ್ಲ ಅಥವಾ ಯಾವುದೇ ಥರ ತೊಂದರೆ ಯಾರೂ ಮಾಡಿಲ್ಲ, ಐ ಆಮ್ ಸಂತೋಷ ಪಡ್ತೀನಿ. ಎಲ್ಲ ಹುಡುಗಿರಿಗೂ ಹಂಗೆ ಆಗಬೇಕು. ಬಟ್ ಈ ಹುಡುಗಿಗೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಹುಡುಗಿಗೆ ಆಗಿಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದಿದ್ದು 2000 ಇಂಡಸ್ಟ್ರಿಗೆ ಬಂದಿದ್ದು, 2000 ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಐಟಮ್ ಸಾಂಗ್ ಬಂತು. ಕೆಲವರು ಏನು ಮಾಡಿದ್ರು, ಈ ಬಾಂಬೆಯಿಂದ ಹುಡುಗಿರು ಕರ್ಸೋದೆ ಕೆಲವರು ಎಲ್ಲರೂ ಅಲ್ಲ, ಶೋಕಿಗೋಸ್ಕರ. ಇಲ್ಲಿರೋ ಹುಡುಗಿರು ಯಾರೂ ಒಪ್ಪಲ್ಲ, ಕೆಟ್ಟದಾಗ ಯಾರೂ ಒಪ್ಪೋದಿಲ್ಲ ಅನ್ನೋದಕ್ಕೆ ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಬಾಂಬೆ ಹುಡುಗಿರು ಅಂತಂದರೆ ಅವರು ಸ್ವಲ್ಪ ಬೇರೆ ಥರ ಇರ್ತಾರೆ, ಬೇರೆ ಥರ ಫ್ರೀನೆಸ್ ಇರುತ್ತೆ ಅಂದ್ಬಿಟ್ಟು ಕೆಲವರು ಹುಡುಗಿರನ್ನ ಕರೆಸೋರು, ಅರ್ಥ ಆಯ್ತಾ. ಬಟ್ಟು ನಾನು ಹೇಳೋದು, ಆ ಹುಡುಗಿ ಮಾತಾಡಿರೋದು ಭಾಳ ಐಟಮ್ ಸಾಂಗ್ ಇರ್ಕೊಡ್ದು ಇದು ಓಕೆ, ಅರ್ಥ ಆಯ್ತಾ. ಬಟ್ಟು ಆ ಹುಡುಗಿ ತೀರ್ಮಾನ, ಈಗಾಗಿರೋ ಹುಡುಗಿಗೆ ನೋವಾಗಿರೋ ತೀರ್ಮಾನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಹುಡುಗಿಗಾಗಿರೋದು ಈ ಹುಡುಗಿ ಹೇಳ್ತದೆ, ಆ ಹುಡುಗಿಗಾಗಿರೋದು ಆ ಹುಡುಗಿ ಹೇಳ್ತದೆ ಅಲ್ವಾ. ಸೊ ಈ ಹುಡುಗಿ ಹತ್ರ ಡೈರೆಕ್ಟು ಕರೆಕ್ಟಾಗಿ ಬಿಹೇವ್ ಮಾಡಿದ್ದಾನೆ, ವೆರಿ ಗುಡ್. ಅದೇ ಥರ ಆ ಹುಡುಗಿ ಹತ್ರನೂ ಬಿಹೇವ್ ಮಾಡ್ಬೋದಿತ್ತು. ಒಂದು, ನಾನು ಮಾತಾಡೋವ್ರಿಗೂ ಯಾರು ಮಾತಾಡ್ಕೊಡ್ದು, ಅವ್ರನ್ನ ಕರೆಸ್ಬಿಟ್ಟು 2 ಅವ್ರಿಗೆ ಭಾಷೆ ಬರಲ್ಲ ಅಂತ ಗೊತ್ತು, ಶಿ ಡಸಂಟ್ ನೋ ಲ್ಯಾಂಗ್ವೇಜ್ ಅಂತ ಗೊತ್ತು. ಆಮೇಲೆ ಲಿಪ್ ಸಿಂಕ್ ಮಾಡಬೇಕು, ಎಸ್ ಅದು ನಿಮ್ಗೆ ಗೊತ್ತಿದೆ. ಮತ್ತು ಕರೆಸ್ಬಿಟ್ಟು 2 ರೂಮ್ ಹಾಕ್ಬಿಟ್ಟು ಮನೇಲಿ ಹಾಲ್ಟ್ ಮಾಡಿಸಿ 2 ಪ್ರಾಕ್ಟೀಸ್ ಕೊಡೋದು, ಆಮೇಲೆ ಲಾಸ್ಟಾಗಿ ಕೈ ಕೊಡೋದು, ಇಲ್ಲ ನೀವು ಲಿಪ್ ಸಿಂಕ್ ಮಾಡ್ತಿಲ್ಲ, ಸ್ಟೆಪ್ಸ್ ಕರೆಕ್ಟಾಗಿ ಆಗ್ತಿಲ್ಲ, ಇದೆಲ್ಲ ಇದೆಯಲ್ವಾ. ಇದೆಲ್ಲ ಭಾಳ ಗಿಮಿಕ್ಗಳು, ಭಾಳ ಡೈರೆಕ್ಟ್ರುಗಳು, ಕೆಲವರು ಪ್ರೊಡ್ಯೂಸರ್ಗಳು ಮಾಡಿಬಿಟ್ಟವ್ರೆ, ಅರ್ಥ ಆಯ್ತಾ. ಉಚ್ಚಾ ವೆಂಕಟ್ ಬಂದಮೇಲೆ ಲಾಸ್ಟ್ ಕೆಲವರು ಅದು ಭಯನೂ ಪಡ್ತಾರೆ, ಇವಾಗ ಆ ವಿಷಯಕ್ಕೆ ಹೋಗಲ್ಲ, ಯಾವತ್ತು ಉಚ್ಚಾ ವೆಂಕಟ್ ಅನ್ನೋ ಐಟಮ್ ಸಾಂಗ್ ಮಾಡಿ ಬಿರಿಯಾನಿ ತಿಂದರೆ ಅದು ನನ್ನ ಎಕ್ಕಡ ಸಮಾನ ಅನ್ನೋ, ಅವಾಗಿಂದ ಎಲ್ಲರೂ ಚಿತ್ರಾನ್ನನೇ ತಿಂತವ್ರೆ ವಿತೌಟ್ ಐಟಮ್ ಸಾಂಗ್. ಆ ಹುಡುಗಿ ಎಕ್ಸ್ಪೀರಿಯೆನ್ಸ್ನ ನೀವು ಆ ಹುಡುಗಿಗೆ ಹೋಲ್ಸ್ಬಿಡಿ, ಯಾಕಂದರೆ ಒಂದು ಹುಡುಗಿ ಲೈಫು ಸೆನ್ಸಿಟಿವ್ ಲೈಫ್, ಭಾಳ ಸೆನ್ಸಿಟಿವ್. ಒಂದು ಹುಡುಗ ಭಾಳ ಯೋಚನೆ ಮಾಡ್ತಾನೆ, ಹುಡುಗಿ ಕರೆಕ್ಟಾಗಿದ್ರೇ ತಪ್ಕೊಂಡಿರ್ದಿ ಕೈ ಕೊಟ್ಟು ಓಡೋಗ್ಬಿಡ್ತಾನೆ. ಅಂಥದ್ರಲ್ಲಿ ಈ ಥರ ಅಲಿಗೇಷನ್ ಯಾವ ಹುಡುಗಿನೂ ಪಬ್ಲಿಸಿಟಿಗೆ ಮಾಡಲ್ಲ, ಯಾಕಂದರೆ ಆ ಹುಡುಗಿ ಕರ್ನಾಟಕದ ಹುಡುಗಿನೂ ಅಲ್ಲ. ಇಲ್ಲಿರೋ ಹುಡುಗಿ ಆಗಿದ್ರೆ ಪಬ್ಲಿಸಿಟಿ ಗಿಮಿಕ್ಸ್ ಅನ್ಬೋದು, ಆ ಹುಡುಗಿ ಪಬ್ಲಿಸಿಟಿಗೆ ಮಾಡಲ್ಲ, ಅರ್ಥ ಆಯ್ತಾ. ಅವ್ರಿಗೂ ಬೇಜಾರಾಗಿರುತ್ತೆ, 2 ಊರಿಂದ ಊರ್ ಬಿಟ್ಟು ಬರ್ತಾರೆ ಒಂದು ನಂಬಿಕೆ ಮೇಲೆ, ಯಾಕಂದರೆ ಹೀರೋಯಿನ್ಗಳು ಶೂಟಿಂಗಿಗೆ ಬರ್ತಾರೆ, ನಮ್ಮ ಸೆಟ್ಗೂ ಬರ್ತಾರೆ ಹೀರೋಯಿನ್ಗಳು ಶೂಟಿಂಗ್ ಬಂದಾಗ, ಒಂದು ನಂಬಿಕೆ ಮೇಲೆ ಬರ್ತಾರೆ. ಕೆಲವ್ರು ತಂದೆ ಜೊತೆ ಬರ್ತಾರೆ, ಕೆಲವ್ರು ತಾಯಿ ಜೊತೆ ಬರ್ತಾರೆ, ಅಣ್ಣ ತಮ್ಮಂದ್ರ ಜೊತೆ ಬರ್ತಾರೆ. ಏನಕ್ಕಂದರೆ ಸಿನಿಮಾ ಇಂಡಸ್ಟ್ರಿ ಶುದ್ಧವಾದ ಇಂಡಸ್ಟ್ರಿ ಅನ್ನೋ ಒಂದು ನಂಬಿಕೆ ಮೇಲೆ ಬರ್ತಾರೆ. ಅವಾಗ ಏನಾಗುತ್ತೆ, ಈಗ ಆ ಹುಡುಗಿ ಬೆಳಗ್ಗೆ ಹೇಳಿದಾಗ ಒಂದೇ ಮಾತು ಕೇಳಲು, ಯಾರಾದರೂ ಅಗ್ರಿಮೆಂಟ್ ಮಾಡ್ತಾರಾ ಬೇರೆ ಥರ ಹೋಗೋಕ್ಕೆ, ಅಗ್ರಿಮೆಂಟ್ ಮಾಡ್ತಾರಾ? ಯಾಕಂದರೆ ಆ ಹುಡುಗಿಗೂ ನೋವಾಗುತ್ತೆ, ಅರ್ಥ ಆಯಿತಾ. ಒಂದು 2 ನೀವು ಲಿಪ್ ಸಿಂಕು ನೋಡಿಕೊಂಡು ಡ್ಯಾನ್ಸ್ ಕೊಡ್ತೀರಾ? 2 ಲಿಪ್ ಸಿಂಕ್ ಆಗಿಲ್ಲ ಅಂದರೆ ವಾಪಸ್ ಕಳಿಸ್ಬಿಡ್ತೀರಾ? ಆಮೇಲೆ ₹15,000 ಪೇಮೆಂಟ್ ಆ ಹುಡುಗಿಗೆ, ಪಾಪ, ಅರ್ಥ ಆಯ್ತಾ. ಇವತ್ತು ಹೇಳ್ತೀನಿ, ಅದು ಏನು ಹೇಳಿದ್ರು, ನಮಗೆ ₹2,00,000 ಕೊಟ್ಟು ಐಟಮ್ ಸಾಂಗಿಗೆ ಕರ್ಸೋಕ್ಕೆ ತಾಕತ್ತಿರಲಿಲ್ಲ, ಅದಕ್ಕೆ ₹15,000 ಕೊಟ್ಟು ತರಿಸ್ತೀರಿ, ಏನು ರೀ ಹೆಣ್ಣಿಗೆ ಬೆಲೆ ಕಟ್ಟದ? ಹೆಣ್ಣು ಇವತ್ತು ನಾವು ಹೇಳ್ತೀರಿ, ಗಂಡು ಹೆಣ್ಣಿರು ನಾವು ಗಂಡ್ಮಕ್ಳು ಹೆಣ್ಮಕ್ಳು ಚಪ್ಪಲಿ ಸಮಾನ, ಹೆಣ್ಮಕ್ಳಿಗೆ ಬೆಲೆ ಕಟ್ಟದ? ಐಟಮ್ ಸಾಂಗಿಗೆ ₹15,000 ಕೊಟ್ಟಿದ್ದೆ ನಾನು, ಏನಿದು ಹೆಣ್ಣಿಗೆ ಬೆಳೆ ಕಟ್ಟದ? ಎಲ್ಲಿದೆ ರೀ ಸಂಸ್ಕೃತಿ ಸಂಪ್ರದಾಯ ಈ ಥರ ಮಾತಾಡೋದು? ನಾನು ಹೇಳ್ತೀನಲ್ವಾ, ₹15,000 ಒಂದು ಹೆಣ್ಣಿಗೆ ನೀವು ಹೇಳ್ತಾ ಇದ್ದೀರಾ, ₹15,000 ಅವರು ಈ ಥರ ಸುಳ್ಳು ಹೇಳ್ಬಿಟ್ಟು. ಒಂದು ಕ್ವಶನ್ ಹೇಳ್ತೀನಿ ಕೇಳಿ, ಒಂದು ಕ್ವಶನ್ ಹೇಳ್ತೀನಿ ಕೇಳಿ, ನೀವು ಎಷ್ಟು ಐಟಮ್ ಸಾಂಗ್ ಬ್ಯಾನ್ ಮಾಡಿದ್ರೆ ಹೇಳಿ?
ಎಷ್ಟು ಐಟಮ್ ಸಾಂಗ್ ಬ್ಯಾನ್ ಮಾಡಿದ್ರೆ ಐಟಮ್ ಸಾಂಗ್ ಬಟ್ ಹಾಗಂತ ನಾನು ಬಂದಂಗ್ ಮಾಡದೇ ಇಲ್ಲ ಕಣೋ. ಎಷ್ಟು ಜನ ಬದಲಾಗಿದ್ದಾರೆ ಗೊತ್ತಾ, ಕೆಲವ್ರು ಅವರೇ ಅವ್ರ ಹೆಂಡತಿ ಕ್ಯಾಕುರ್ ಸುಗ್ದಿದ್ದಾರೆ, ಅವ್ರ ತೆಂಗಿರ್ ಕ್ಯಾಕುರ್ ಸುಗ್ದಿದ್ದಾರೆ, ಅವ್ರ ಅಮ್ಮಂದಿರ್ ಕ್ಯಾಕುರ್ ಸುಗ್ದಿದ್ದಾರೆ, ಅವ್ರ ತಂದೆ ಕ್ಯಾಕುರ್ ಸುಗ್ದವ್ರೆ. ನೀನು ಐಟಮ್ ಸಾಂಗ್ ಮಾಡಿ ನನಗೆ ದುಡ್ಡು ಹಾಕಿದ್ರು ಅದು ನನ್ನ ಎಕ್ಕಡ ಸಮಾನ ಹೋಗಲ್ಲ ಅಂತ ಹೇಳವ್ರೆ. ಇವಾಗ ಎಲ್ಲ ಬದಲಾಗೋರ್ ಕಣೋ, ಅದೆಲ್ಲ ಬದಲಾಗಿಲ್ಲ. ಕೆಲವ್ ನಿನ್ನಂತ ಕಚ್ಡ ನನ್ನ ಮಕ್ಕಳು ಇರ್ತಾರೆ ಆಯ್ತಾ, ಐಟಮ್ ಸಾಂಗ್ ಮಾಡಿ ಡೈರೆಕ್ಟರ್ಶಿಪ್ ತಗೊಳಕ್ಕೆ. ಐಟಮ್ ಸಾಂಗ್ ನೋಡದೆ ಮಾತಾಡ್ತಾರಲ್ಲ ಅವ್ರ ಕಚ್ಡ, ಐಟಮ್ ಸಾಂಗ್ ನೋಡಿ ಮಾತಾಡ್ಬೇಕಾದ್ರೆ. ಐಟಮ್ ಸಾಂಗ್ ನೋಡಿ ಮಾತಾಡಿ, ನಾವೆಲ್ಲೂ ಎಕ್ಸ್ಪೋಸ್ ಮಾಡಿಲ್ಲ. ನೀವ್ ಅಲಿಗೇಷನ್ ಮಾಡಿರೋದು ಐಟಮ್ ಸಾಂಗ್ ಅಲ್ಲಿ ಎಕ್ಸ್ಪೋಸ್ ಇಲ್ಲ. ಎಣ್ಣೇನ್ ಅಲಿಗೇಷನ್ ಮಾಡಿರೋದು, ಅವಳು ದುಡ್ಡು ಕೊಟ್ಟಿಲ್ಲ ಅಂತ ಇಲ್ಲಿ ಪ್ರತಿಭಟನೆ ಮಾಡ್ತಿರೋದು. ನಾವು ಪ್ರತಿಭಟನೆ ಮಾಡ್ತೀವಿ, ಬೇರೆ ಇರೋ 15,000 ರೂಪಾಯಿ ಒಂದು ಬಾಂಬೆ ಇಂದ ಬಂದಿರೋದು ಹುಡುಗಿ, 15,000 ರೂಪಾಯಿಗೆ ಒಂದು ಹುಡುಗಿ ಬಾಂಬೆ ಇಂದ ಬಂದು ಇಷ್ಟು ಅಲಿಗೇಷನ್ ಮಾಡೋ ಹುಡುಗಿ ಯಾರು ಇರಲ್ಲ ಕಣೋ. 15,000 ರೂಪಾಯಿ ಹೆಣ್ಣಿಗೇನು ದೊಡ್ಡ ವಿಷಯ ಅಲ್ಲ, 15,000 ರೂಪಾಯಿಗಿಂತ ಮೀರಿರೋದು ಅವರ ಪರ್ಸ್ನಲ್ ಕ್ಯಾರೆಕ್ಟು ವ್ಯಕ್ತಿತ್ವ ಅಂತ ಬಂದಾಗ ಅದು ನೋವು ಕೊಟ್ಟಿರುತ್ತೆ. ಇವತ್ತು ಎಷ್ಟೋ ಹೀರೋಯಿನ್ಗಳು ಫ್ರೀಯಾಗಿ ಮಾಡ್ತೀನಿ ಅಂತ ಬರ್ತಾರೆ ನನ್ನ ಹತ್ರ, ನಿಮ್ಮ ಪಿಕ್ಚರಲ್ಲಿ ಫ್ರೀಯಾಗಿ ಮಾಡ್ತೀನಿ, 1 ರೂಪಾಯಿ ಬೇಡ ಅಂತ ಬರ್ತಾರೆ. ಇಲ್ಲಿ ನಾನು ದುಡ್ಡು ತಗೊಳ್ಳಿಲ್ಲ, ನಾನು ಫ್ರೀಯಾಗಿ ಮಾಡಿರೋದು, ನಾನು 1 ರೂಪಾಯಿ ದುಡ್ಡು ತಗೊಳ್ಳಿಲ್ಲ. ಕೂಲಾಗಿ ಮಾತಾಡ್ತಾ ನಾನು ಫ್ರೀಯಾಗಿ ಮಾಡಿರೋದು ಇಲ್ಲಿ ಬಿಡು, ಮಾತಾಡ್ಲಿಕ್ಕೆ ಕೂಲಾಗಿ ಮಾತಾಡ್ತಾ ಇದೀನಲ್ಲ, ಮಾತಾಡಕ್ ಬಿಡು. ಅರ್ಥ ಆಯ್ತಾ 15,000 ರೂಪಾಯಿಗೆ 15,000 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಅವ್ರಿಗೆ ನೀವು ಚಾನ್ಸ್ ಕೊಡಲ್ವಾ? ಹೋಯ್ತು, ನೀನಿಲ್ಲ ಅಂದ್ರೆ ಇನ್ನೊಬ್ರು ಕಣ. ಇವತ್ತು ಹುಚ್ಚಾ ವೆಂಕಟ್ಗೆ ಚಾನ್ಸ್ ಯಾರು ಕೊಟ್ಟಿಲ್ಲ, ಅವ್ರ ಅಪ್ಪ ಅಮ್ಮ ಕೊಟ್ರ. ಇವತ್ತು ಹುಚ್ಚಾ ವೆಂಕಟ್ ಸೂಪರ್ ಸ್ಟಾರ್ ಆದ್ನ, ಯಾರೊಬ್ರು ಬೆಳ್ಸಕ್ಕಾಗಲ್ಲ, ಯಾರೊಬ್ರು ತುಳಿಯಕ್ಕಾಗಲ್ಲ. ಇದು ಒಂದ್ ಅರ್ಥ ಮಾಡ್ಕೋ, ಟ್ಯಾಲೆಂಟ್ ಇದ್ರೆ ಮ್ಯಾಲ್ ಬಂದೇ ಬರ್ತಾರೆ, ಟ್ಯಾಲೆಂಟ್ ಇಲ್ಲ ಅಂದ್ರೆ ಯಾರು ಬರಲ್ಲ. ಅದೇ ಟ್ಯಾಲೆಂಟ್ಗೆ ಕಾಲ ಇರೋರು ತುಂಬಾ ಮಂದಿ ಇರ್ತಾರೆ, ಅದು ತಿಳ್ಕೊಳ್ಳಿ. ಅದೇ ಟ್ಯಾಲೆಂಟ್ಗೆ ಕಾಲ್ ಎಳೆಯವರು ತುಂಬಾ ಮಂದಿ ಇರ್ತಾರೆ. ಈ ತರ ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿ ನನ್ನ ಕಾಲ್ ಎಳೆಯಿದ್ದಾರೆ. ನೀನು ಈ ತರ ನನ್ನ ಅಪ್ಪ ಪ್ರಚಾರ ಮಾಡಿ ನನ್ನ ಕಾಲ್ ಎಳೆಯಿದ್ದಾರೆ, ಅದಕ್ಕೆ ನಾನೇ ಮೀಡಿಯಾಗೆ ಬಂದಿರೋದು. ಎಷ್ಟು ಪಿಕ್ಚರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿಯಾ? ಕ್ಲಾಪ್ ಬೋರ್ಡ್ ಬಗ್ಗೆ ಕೇಳ್ತೀನಿ, ಕೆಲವು ಕ್ವಶನ್ ಉತ್ತರ ಕೊಡ್ತೀಯಾ? ಆಸ್ ಅ ಡೈರೆಕ್ಟರ್ ಸರಿ, ಫ್ರೇಮ್ಸ್ ಅಂದ್ರೆ ಗೊತ್ತಾನ ಡೈರೆಕ್ಷನ್ ಅಲ್ಲಿ? ಈಗ 20 ಫ್ರೇಮ್ಸ್ ಆಮೇಲೆ ಫಿಲ್ ಅಪ್ ಮಾಡ್ತೀನಿ, ಫಸ್ಟ್ ಈ ಮ್ಯಾಟರ್ ಬಗ್ಗೆ ಮಾತಾಡೋಣ. ನೆಗೆಟಿವ್ ಅಂದ್ರೆ ಏನು? ನೆಗೆಟಿವ್ ನಾನು ಈಗ ರೀಲ್ ಅಲ್ಲಿ ಮಾಡ್ತಲ್ಲ, ಡಿಜಿಟಲ್ ಮಾಡ್ತಿದ್ದೀನಿ. ಫಸ್ಟ್ 20 ಬಿಟ್ಟು ಈ ಮ್ಯಾಟರ್ ಬಗ್ಗೆ ಮಾತಾಡಿ. ಬಕೆಟ್ ಗುಳಿ ಡೈರೆಕ್ಟರ್ ಎಲ್ಲರೂ, ಎಲ್ಲ ಡೈರೆಕ್ಟರ್ ಕಷ್ಟ ಇರುತ್ತೆ, ನಾನು ಕಷ್ಟ ಪಟ್ಟಿದ್ದೀನಿ. ಯಾರು ಕಾಲಿಲ್ಲ ಈ ತರ ನೋಡಬಾರ್ದು. ಇವತ್ತು ಸೀನಿಯರ್ ಲೈಟ್ ಅನ್ನ ಹೆಗ್ಲು ಮೇಲೆ ಹಾಕೊಂಡು ಹೋದ ಹುಚ್ಚಾ ವೆಂಕಟ್, ಒಬ್ಬ ಲೈಟ್ ಬಾಯ್ ಕಷ್ಟ ನೋಡ್ತಾರೆ. ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿ ಪಿಕ್ಚರ್ ಮಾಡಿದ್ರು, ನಂಗು ನೋವು ಗೊತ್ತಿದೆ ಸರ್ ಎಷ್ಟು ಅಂತ. ಹೌದಾ? ಸರಿ, ನಿಮಗೆ ಡೈರೆಕ್ಷನ್ ಬಗ್ಗೆ ಒಂದೆರಡು ಕ್ವೆಶ್ಚನ್ ಕೇಳ್ತೀನಿ, ಹೇಳ್ತೀಯಾ ಸರ್? ಇದು ತುಂಬಾ ಇದೆ ಸರ್, ಮ್ಯಾಟ್ರ್ ಬಗ್ಗೆ, ಮ್ಯಾಟ್ರ್ ಬಗ್ಗೆ. ನಿಮ್ಮ ಕ್ಲಾಪ್ 24 ಫ್ರೇಮ್ ನೆಗೆಟಿವ್, ಅದು ಬೇಡ ನಮ್ಗೆ. ಈಗ ನಂಗೆ ಸೊಲ್ಯೂಷನ್, ನಂಗೆ ಇದು ಬೇಕು, ನ್ಯಾಯ ಬೇಕು. ಹುಡುಗಿ ಕೂಡ ನಮ್ಮ ಮನೆ ಹೆಣ್ಮಗು ಸರ್. ಬರೀ ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ಮಾತ್ ಕೇಳಿ. ನಾನು ಇವ್ ನಿಮಿಷ ಹೆಣ್ಮಕ್ಳಿಗೆ ನಾನು ತುಂಬಾ ಗೌರವ ಕೊಡ್ತೀನಿ, ಮಾತ್ ಕೇಳಿ. ನೀವೊಬ್ರು ಅಲ್ಲ, ನಾನು ನನ್ನ ತಾಯಿ, ನನ್ನ ತಾಯಿ ಒಟ್ಟಿಗೆ ಹುಟ್ಟಿದವನು, ಬೇರೆ ಹೀಗೆ ಅಲ್ಲ. ನಾನು ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ಒಂದ್ ಮಾತ್ ಕೇಳಿ. ಐಟಮ್ ಸಾಂಗ್ ನೋಡಿ ಮಾತಾಡ್ತೀರಲ್ಲ ನೀವು, ಐಟಮ್ ಸಾಂಗ್ ನೋಡಿ ಮಾತಾಡಿ. ವಿಡಿಯೋ ತೋರಿಸಿ, ನಾನು ಎಲ್ಲಿ ಎಕ್ಸ್ಪೋಸ್ ಮಾಡಿಲ್ಲ. ನೀವು ಹುಡುಗಿ ಏನಂತವಳೆ, ಕೊಟ್ಟಿಲ್ಲ ಅಂತ ಹೆಣ್ಮಕ್ಳು ತನ್ನ ಕ್ಯಾರೆಕ್ಟರ್ ಬಗ್ಗೆ ಇರಪ್ಪ. ನಾನು ಹೇಳ್ತೀನಿ, ದುಡ್ಡು ಕೊಟ್ಟಿಲ್ಲ ಅಂತ ಒಂದ್ ಹೆಣ್ಮಗು, ನಮ್ಮ ಮನೆ ಹೆಣ್ಮಗು, ಯಾರ ಹೆಣ್ಮಗು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರ? ಇವನು ಹೆಣ್ಣನ್ನ ಮಿಸ್ಯೂಸ್ ಮಾಡ್ಕೊಂಡವನೇ ಅಂತಂದಾಗ ದಿಸ ಅವ್ರ ಲೈನ್ ಅಲ್ಲಿ ಇದ್ರೆ ಮತ್ತೆ ಅವ್ರ ಕೇಳಿಸ್ತೇ. ಆಕ್ಚುಲಿ ಯಾಕೆಂತಂದ್ರೆ ಶೂಟಿಂಗ್ ಶೂಟಿಂಗ್ ಅರ್ಧ ಆಗಿದಾಗ ಮಂಡ್ಯದಾಗ ಶೂಟ್ ಮಾಡಿದೀವಿ. ದಿಶಾ ಅವರು ಮಂಗಳೂರಿಂದ ಮಂಡ್ಯಕ್ಕೆ ಬಂದಿದ್ದಾರೆ, ನಾವೇ ರಿಸೀವ್ ಮಾಡಿದೀವಿ. ಹುಡುಗರುಗಳೆಲ್ಲ ಇವೇ ಸಪೋರ್ಟ್ ಮಾಡಿದೀವಿ, ಇವ್ರನ್ನ ಅಲ್ಲಿ ಫ್ಯಾಮಿಲಿ ಮನೇಲಿ ಇರಿಸ್ತಿದ್ದೀವಿ. ಎಷ್ಟು ರೆಸ್ಪೆಕ್ಟ್ ಹೊಂದಿದ್ದೀವಿ, ಎಷ್ಟಿದಾಗದೆ ಇವನು ಇದ್ದಾನೆ ಜೊತೇಲಿ, ಎರಡು ಡೈರೆಕ್ಟರ್ ಇದಾರೆ, ಎಲ್ಲರೂ ಎಲ್ಲರೂ ಇದಾರೆ. ಒಂದು ಹುಡುಗಿನ ಒಂದು ಮೆಸೇಜ್ ಮಾಡ್ಕೊಳಕ್ಕೆ ನಾವಿದ ಮಂಡ್ಯ ಶೂಟಿಂಗ್ ಮಾಡಕ್ಕೆ ಇಡೀ ಮಂಡ್ಯ ಜೊತೆ ಫ್ಯಾಮಿಲಿ ಕೊಟ್ಟಿದ್ದಾರೆ. ಒಂದು ಮಾತು ಹೇಳ್ತೀನಿ ಕೇಳ, ನಾನು ಮಂಡ್ಯದ ಹುಡುಗ ನೋಡಿ, ನನ್ನ ಹತ್ರ ಮಂಡ್ಯ ಬಗ್ಗೆ ಹೇಳ್ಬೇಡ. ಮಂಡ್ಯ ಹುಡುಗ ಮಂಡ್ಯ ಪಕ್ಕ
ಐಟಮ್ ಸಾಂಗ್ ಇಲ್ಲ ಅಂತ ಹೇಳಿದ್ರೆ ಓಕೆ ನಾವು ಒಪ್ಕರದ ಐಟಮ್ ಸಾಂಗ್ ಪದ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾ ಇದ್ದೀರಾ, ನಾನು ಒಪ್ಕತೀನಿ ಇಲ್ಲ ಅಂತ ಹೇಳ್ತಾರೆ. ಐಟಮ್ ಸಾಂಗ್ ಒಂದ್ ನಿಮ್ಸ್ ಮಾತಾಡ್ಕೊಂಡು ಕೇಳ್ಬಿಡಿ, ಐಟಮ್ ಸಾಂಗ್ ನ ಮಾಡ್ಬೇಕು ಅಂತಂದಾಗ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ಇಡೀ ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಯಾವುದನ್ನ ಎಲ್ಲಿ ಹೆಂಗಿರ್ಬೇಕು, ಒಂದು ಮೆಲೋಡಿ ಸಾಂಗ್ ಹೆಂಗಿರುತ್ತೆ ಅದೇ ತರ ಡ್ರೆಸ್ ಹಾಕಿ ಇದು ಮಾಡಿದೀವಿ. ಎಲ್ಲಿ ಎಕ್ಸ್ಪೋಸ್ ಆಗ್ಬಾರ್ದು, ಯಾಕೆ ನಮ್ಮ ಸಿನಿಮಾವ ಪ್ರತಿಯೊಬ್ರು ಮನೆ ಮುಂದೆ ಎಲ್ಲ ಕುಂತ್ಕೊಂಡು ನೋಡುವಂಥದ್ದು. ಆಯ್ತಾ, ಈಗ ನಾನು ಒಂದು ಮಾತು ಹೇಳ, ಈಗ ನಾನು ಒಂದು ಮಾತು ಹೇಳ, ಐಟಮ್ ಸಾಂಗ್ ಅನ್ನ ಪದ ಉಪಯೋಗಿಸ್ಕೊಡ್ದು. ಓಕೆ ಒಪ್ಪಲ್ಲ, ಓಕೆ ಒಪ್ಪಲ್ಲ, ಅದು ಹೇಳ್ತಲ್ಲ ನೀವ್ ಹೇಳಿದೆಲ್ಲ ಪದ ಉಪಯೋಗಿಸ್ಕೊಂಡು ನಾವ್ ಹೇಳ್ತಾ ಇದ್ದೋ ಹೆಣ್ಮಕ್ಳಿಗೆ ನೋವಾಗುತ್ತೆ. ಈಗ ಹೆಣ್ಮಕ್ಳಿಗೆ ನೋವಾಗುತ್ತೆ ಸರ್, ಒಂದ್ ಸೆಕೆಂಡ್, ಗಂಡಸರಿಗೆ ರೈಟ್ಸ್ ಇಲ್ಲ ಸರ್, ಒಂದ್ ಸೆಕೆಂಡ್ ನೀವ್ ಮಾಡ್ಕೊಳ್ಳೋದು ಸರ್, ನೀವ್ ಹೇಳ್ತಿರೋದೆಲ್ಲ ಕರೆಕ್ಟ್ ಒಪ್ಕೊಳ್ಳೋಣ, ಐಟಮ್ ಅಂತ ಯೂಸ್ ಮಾಡ್ತಿರೋ ತಪ್ಪು ಒಪ್ಕೊಳ್ಳೋಣ, ಆದ್ರೆ ಇದನ್ನ ನಾವ್ ಯೂಸ್ ಮಾಡಿಲ್ಲ, ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಸರ್ ನಿಮಗೆ ತಿಳ್ಕೊಡ್ತಾರೆ ಐಟಮ್ ಡಾನ್ಸ್ ಅಲ್ಲ ಇದು, ಒಂದ್ ನಿಮಿಷ ಮತ್ತೆ ಐಟಮ್ ಅಂತ ನೀನ್ ಹೆಂಗೆ ಹೇಳಿದೆ ಐಟಮ್ ಸಾಂಗ್ಗೆ, ನೀನೇನಂದೆ ಒಂದ್ ನಿಮಿಷ ಇರು, ಒಂದ್ ನಿಮಿಷ ಮಾತಾಡ್ತೀನಿ. ನೀನೇನಂದೆ ಬೆಳಿಗ್ಗೆ ನೀನ್ ಇಂಟರ್ವ್ಯೂ ಅಲ್ಲಿ ನೋಡಿದೆ ಏನಂತಂದೆ, ನಾನು ಓದ್ ಪಿಕ್ಚರ್ ಐಟಮ್ ಸಾಂಗ್ ಯಾವ್ದು ಓದ್ ಪಿಕ್ಚರ್ ಇನ್ನೊಂದ್ ಪಿಕ್ಚರ್ ಐಟಮ್ ಸಾಂಗ್ ಮಾಡಿದೀನಿ, ತುಂಬಾ ನೀಟಾಗಿ ತೋರಿಸಿದೀನಿ ಐಟಮ್ ಸಾಂಗ್ ಅನ್ನ ಪದ ಉಪಯೋಗಿಸ್ಬೋದು. ಏನ ಸರ್ ನೀವು ಹೇಳ್ತಿರೋದ್ ಹೆಣ್ಣಿನ ಬಗ್ಗೆ ಎಲ್ಲ ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ, ಆದ್ರೆ ಒಂದ್ ನಿಮಿಷ ತಾಳ ಮಾತಾಡಿ ಅಂತ ಹೇಳಿ ಸರ್, ನೀವು ಏನ್ ಮಾತಾಡ್ತಿದ್ರ ಕರೆಕ್ಟ್ ಆಗಿದೆ, ಹೆಣ್ಣಿನ ಬಗ್ಗೆ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ, ಬಟ್ ಆದ್ರೆ ಈ ಮೂವಿಲಿ ಆ ತರ ನಡೆದಿಲ್ಲ ಅಂತ ನಮ್ ವಾದ ಅಷ್ಟೇ. ಬೇರೆ ಕಡೆ ನಡೆದಿರ್ಬೋದು, ಬೇರೆ ಕಡೆ ಏನಾರ ಮಾಡಿರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಏನಾರ ಇರ್ಬೋದು, ಬಟ್ ಆದ್ರೆ ಈ ಮೂವಿಲಿ ಆ ತರ ನಡೆದಿಲ್ಲ. ಯಾಕಂದ್ರೆ ನಾನು ಹೇಳೋದು ಒಂದೇ ಪಾಯಿಂಟ್, ಆ ಹೆಣ್ಣು ನೀನೇನೋ ಡಿಫಾರ್ಮೇಶನ್ ಕೇಸ್ ಫೈಲ್ ಮಾಡ್ತೀನಿ ಹೆಣ್ ಮೇಲೆ ಅಂದಲ್ಲ ಸರ್, ಒಂದ್ ಸೆಕೆಂಡ್ ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಒಂದ್ ಹೇಳ್ತೀನಿ ಕೇಳೋ, ನಾನ್ ಅವೈಲೇಬಲ್ ಸರ್, ಆ ಹುಡುಗಿ ಅವೈಲೇಬಲ್, ಒಂದ್ ನಿಮಿಷ ನಾನ್ ಮಾತಾಡ್ತೀನಿ ಕಡೋ, ಮಾತಾಡಿ. ನಾನ್ ಅವೈಲೇಬಲ್, ಆ ಹೆಣ್ಣು ನಾನ್ ಕರ್ಕೊಂಡ್ ಬರ್ತೀನಿ, ಇದೇ ಸ್ಟುಡಿಯೋಗೆ ಕರ್ಕೊಂಡ್ ಬರ್ತೀನಿ, ನಾನ್ ಅವೈಲೇಬಲ್. ಗೊತ್ತಾ ಒಂದ್ ಹೆಣ್ಣಿನ ಪವರ್ ಗೊತ್ತಾ ಸರ್? ಈಗ ನೀವು ಗಂಡಸ್ರ ಬೇಕಾದ್ರೆ ಮಾತಾಡ್ಬಿಡ್ತೀರಾ ಹೆಣ್ಮಕ್ಳು ಬಗ್ಗೆ, ಹೆಣ್ಮಕ್ಳೆ ಸರಿ ಇಲ್ಲ ಅನ್ಬಿಡ್ತೀರಾ ಸರ್? ಮದುವೆ ನಾವು ಅಕ್ಕ ತಂಗಿರ ಇದಾರೆ, ಅದನ್ನ ನಾನು ಹೇಳ್ತಾ ಇಲ್ಲ. ಕಡೆ ನೀನ್ ಮಾತಾಡ್ಬೇಡ, ನಾನು ಡೈರೆಕ್ಟರ್ ಹತ್ರ ಮಾತಾಡ್ತಾ ಇರೋದು. ನೀನ್ ಯಾರು, ನಿನ್ನ ಹೆಸರೇನು? ನನ್ನ ಹೆಸರು ಗಿರಿಧರ್. ನೀನು ಹೆಸರು ಕರೆಕ್ಟ್ ಆಗಿ ಉಳ್ಸ್ಕೋ, ನೀನ್ ಈ ತರ ಮಾತಾಡಿದ್ರೆ ಇವಾಗ ನಿನ್ನ ಹತ್ರವಾಗಿಂದ ಮಾತಾಡಿಲ್ಲ. ಹೇಳೋರ್ಗೂ ಕೇಳೋ, ಹೆಣ್ಣು ಬಗ್ಗೆ ಹೇಳೋ, ಒಂದೇ ತಿನ್ ಕೇಳೋ. ಆ ಹೆಣ್ಣು ವಿಷಯಕ್ಕೆ ಹೋದ್ರೆ ಹುಚ್ಚ ವೆಂಕಟ ಹೆಂಗಿಲ್ತಾನ್ ಗೊತ್ತಾ? ಸತ್ಯ ಒಂದು ಮಾತು ಹೇಳ್ತೀನಿ, ಪ್ರಾಣ ತೆಗಿಯಕ್ಕೂ ರೆಡಿ, ಜೈಲ್ಗೆ ಹೋಗ್ತೀನಿ, ಬಟ್ ಬೇಲ್ ತಗೊಂಡ್ ಬರ್ತೀನಿ, ಮತ್ತೆ ನಿಮ್ ಪ್ರಾಣ ತೆಗಿತೀನಿ. ಜೈಲ್ಗೆ ಹೋದಾಗ ಬುಡ್ಸ್ಕೊ ಬಂದವ್ರು ಯಾರು ಅಂತ ನಿಮ್ಗೂ ಗೊತ್ತಿದೆ, ಯಾರು ಬುಡ್ಸ್ಕೊ ಬರಕ್ ಇರ್ಲಿಲ್ಲ. ಏನ ಜೈಲ್ಗೆ ಹೋಗಿದ್ರಲ್ಲ ನೀವು, ಆಗ ನೀವ್ ಹೇಳ್ತಿದಾಗ ನಾವು ನಿಮ್ ಜೊತೆ ಕಣ್ಣೀರ್ ಹಾಕಿದೀವಿ, ಹುಚ್ಚ ವೆಂಕಟ್ ಹಿಂಗ್ ಐತಲ್ಲ ಅಂತ. ಏನ್ಕೇಂದ್ರೆ ತನ್ನದೇ ಒಂದೇ ನೀವ್ ನಿಮ್ಗೆ ಹುಡುಗಿರಿಗೆ ಬೆಲೆ ಕೊಡ್ತಾರೆ ಹುಚ್ಚ ವೆಂಕಟ್ ಅನ್ನೋದು ನಮ್ಗೆ ಬಹಳ ಮೈಂಡ್ ಅಲ್ಲಿ ಬಹಳ ಇದೆ. ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ದು, ನೀವು ಜೈಲ್ಗೆ ಹೋಗಿದಾಗ ಬುಡ್ಸ್ಕೊ ಬಂದಾಗ ನಾವು ಅಂತಿದ್ದೋ, ನಾವು ಹೋಗಿ ಯಾಕೆ ಬುಡ್ಸ್ಕೊ ಬರಬಾರ್ದು ಅಂದ್ಬಿಟ್ಟು ಆಮೇಲೆ ಯಾರೋ ಒಕ್ಕಲಿಗರ ಸಂಘದಿಂದ ಇವ್ರು ಯಾರು ಬುಡ್ಸ್ಕೊ ಬಂದ್ರೆ ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡ್ರೆ ಪ್ರಾಮಾಣಿಸಿ ನೋಡುವಂತ ಗಾದೆ ಇದೆ, ಅದನ್ನ ಪಕ್ಕ ತಿಳ್ಕೋಬೇಕು. 100% ಇವನು ತಪ್ಪೇ ಮಾಡಲ್ಲ ಅಂದ್ರೆ ಅದೇ ಸಿಚುವೇಶನ್ ಕೊಡಲ್ಲ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸ್ವಾಮಿ ಮಂಡ್ಯ. ಮಂಡ್ಯ ಹೆಸರು ಉಪಯೋಗಿಸ್ಬೇಡ, ಸ್ವಾಮಿ ಅಂತ ಉಪಯೋಗಿಸ್ ತಕ್ಷಣ ನಾನು ತಪ್ಪಾಡ್ಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಬೇಡ. ಜಗತ್ತಲ್ಲಿ ನಾನು ಮಂಡ್ಯ ಅಂತ ತಕ್ಷಣ ಬಿಟ್ಬಿಡ್ತೀನಿ ಅನ್ಕೊಂಬೇಡ. ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊಂಡು ಮಾಡು, ಒಂದ್ ನಿಮಿಷ ಮಾತಾಡ್ಕೊಡ್ರಿ. ಈಗ ಮಾತಾಡ್ಕೋಡ್ ಸ್ವಾಮಿ, ಮಾತಾಡ್ಕೊಡ್. ಅರ್ಥ ಆಯ್ತಾ? ಹೆಣ್ಣತ್ರ ಇವಾಗ ಕರ್ಸ್ಬೇಕು, ನಾನ್ ಕರ್ಸ್ತೀನಿ, ನಾನ್ ಕರ್ಸ್ತೀನಿ, ಅವ್ರ ನಾನೇ ಫ್ಲೈಟ್ ಚಾರ್ಜ್ ಕೊಡ್ತೀನಿ. ಅಪಾಲಜಿ ಕೇಳ್ಬೇಕು, ಅಪಾಲಜಿ ಕೇಳ್ಬೇಕು.
ಒಂದು ಮಾತಾಡಿದ್ರು ಜೈಲ್ಗೆ ಹೋಗಕ್ ರೆಡಿ, ಬೇಲ್ ಐತೆ, ವಾಪಸ್ ಬರ್ಬೋದು ಆಚೆ. ಯಾರು ಎಸ್ಕೇಪ್ ಆಗ್ತಾರೋ ಅವ್ರನ್ನೂ ಕೊಲ್ತೀನಿ, ಮತ್ತೆ ಜೈಲ್ಗೆ ಹೋಗ್ತೀನಿ, ಬೇಲ್ ಐತೆ. ಹುಚ್ಚಾ ವೆಂಕಟ್ ಏನ್ ಮಾಡಿದ್ರು, ಕೇಸ್ ಆಗಲ್ಲ, ಕೇಸ್ ಆಗಕ್ ಬಿಡಲ್ಲ. ಒಂದ್ ನಿಮಿಷ ನಾನು ಮಾತಾಡೋದ್ ಬಿಡ್ಬೇಕು ಅಮರ್, ಪ್ಲೀಸ್ ಒಂದ್ ನಿಮಿಷ ಮಾತಾಡೋದ್ ಬಿಡ್ಬೇಕು, ಒಂದ್ ನಿಮಿಷ ಮಾತಾಡ್ಬೇಕು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದ್ ನಿಮಿಷ ಮಾತಾಡೋದ್ ಬಿಡ್ಬೇಕು. ನಾನ್ ಫ್ಲೈಟ್ ಚಾರ್ಜ್ ಕೊಡ್ತೀನಿ ಆ ಹುಡುಗಿಗೆ, ಕಷ್ಟ ಆ ಹುಡುಗಿ ಬರ್ಬೇಕು, ಅಪಾಲಜಿ ಕೇಳ್ಬೇಕು. ಒಂದು ಮಾತು ಆ ಹುಡುಗಿ ಬಿರೋದು ಹಾಗೆ ಮಾತಾಡಿದ್ರು ಸಿನಿಮಾ ಟೀಮ್ ಹಾಗೆ.